ಭಾಗ್ಯಲಕ್ಷ್ಮಿಯಲ್ಲಿ ವೀಕ್ಷಕರು ಊಹಿಸಿರದ ಟ್ವಿಸ್ಟ್ ಭಾಗ್ಯ ಎದುರಿಗೆ ನಿಂತೇ ಬಿಟ್ಟಳು ಶ್ರೇಷ್ಠ ಮುಂದೇನು ನೋಡೋಣ ಬನ್ನಿ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಿರುವು ಪಡೆದುಕೊಂಡಿದೆ ವೀಕ್ಷಕರು ಊಹಿಸದೇ ಇರುವ ಟ್ವಿಸ್ಟ್ ಆಗಿದೆ ಭಾಗ್ಯಾಗೆ ಎಲ್ಲ ಸತ್ಯ ತಿಳಿಯುವ ಸಮಯ ಬಂದಾಗಿದೆ ಇದೀಗ ಶ್ರೇಷ್ಠ ಕುಸುಮಾಳಿಂದ ತಪ್ಪಿಸಿಕೊಂಡಿದ್ದಾಳೆ ಕುಸುಮಾಗೆ ಗಾಬರಿಯಾಗಿದೆ ಈ ಮನೆ ಹಾಳಿ ಎಲ್ಲಿ ಎಲ್ಲ ವಿಷಯ ಹೇಳ್ತಾಳೋ ಎನ್ನುವ ಭಯ ಶುರುವಾಗಿದೆ ಇದೀಗ ಶ್ರೇಷ್ಠ ಭಾಗ್ಯಾಳ ಮುಂದೆ ಬಂದು ನಿಂತಿದ್ದಾಳೆ ಭಾಗ್ಯ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಆದರೆ ಒಂದು ಕ್ಷಣ ಶ್ರೇಷ್ಠ ನೋಡಿ ಗಾಬರಿ ಆಗ್ತಾಳೆ ಇಷ್ಟೋ ದಿನ ಭಾಗ್ಯ ಕೂಡ ಶ್ರೇಷ್ಠ ಹುಡ್ಕಾಟದಲ್ಲೇ ಇದ್ಲು ಇಂದಿನ ಸಂಚಿಕೆ ಬಹಳ ಕುತೂಹಲವಿರಲಿದೆ ಕುಸುಮಾ ರೂಮ್ನಲ್ಲಿ ಶ್ರೇಷ್ಠ ಕೂಡಿ ಹಾಕಿದ್ದೇನೋ ಆಗಿದೆ ಆದರೆ ಈ ವಿಚಾರವನ್ನು ಭಾಗ್ಯ ತಿಳಿಯುವಂತಿಲ್ಲ ಹೀಗಾಗಿ ಕುಸುಮ ಪೂಜಾ ಆದಷ್ಟು ಬೇಗ ಶ್ರೇಷ್ಠನ ಒಂದು ಗತಿ ಕಾಣಿಸ್ತೀನಿ ಅಂತಾಳೆ ಇನ್ನು ಭಾಗ್ಯ ಕೂಡ ಹಲವು ಡೌಟ್ಗಳು ಬರ್ತವೆ ಅನುಮಾನ ಬರಬಾರ್ದು ಎಂದು ಭಾಗ್ಯಗೆ ಕುಸುಮ ಕೆಲಸಕ್ಕೆ ಹೋಗು ಇಲ್ಲ ತೊಂದರೆ ಆಗುತ್ತೆ ಅಂತಾಳೆ ಆದರೀಗ ಶ್ರೇಷ್ಠ ತಪ್ಪಿಸ್ಕೊಂಡೇ ಇದ್ದಾಳೆ ಇದಕ್ಕೂ ಮುಂಚೆ ಶ್ರೇಷ್ಠ ತನ್ನ ಹಾಗೂ ತಾಂಡವ ಜೊತೆಗಿರುವ ಸಂಬಂಧವನ್ನು ರಿವೀಲ್ ಮಾಡುವುದಾಗಿ ಕುಸುಮಾ ಮುಂದೆ ಹೇಳ್ತಾಳೆ ಭಾಗ್ಯಾಗಿ ಎಲ್ಲ ವಿಚಾರ ತಿಳಿಸ್ತೀನಿ ಎಂದು ಹೇಳಿ ಹೊರಟ ಶ್ರೇಷ್ಠಳನ್ನ ಸುಂದರಿ ಪೂಜಾ ಸೇರಿ ರೂಮ್ನಲ್ಲಿ ಕಟ್ಟಿ ಹಾಕ್ತಾರೆ ಇಂದು ಕಲರ್ಸ್ ವಾಹಿನಿಯಲ್ಲಿ ಸಂಜೆ ಏಳು ಗಂಟೆಗೆ ಧಾರಾವಾಹಿ ಪ್ರಸಾರ ಕಾಣ್ತಿದೆ ಭಾಗ್ಯಾಗಿ ಎಲ್ಲ ಸತ್ಯ ಗೊತ್ತಾಗತ್ತಾ ಶ್ರೇಷ್ಠ ಗೆಲ್ತಾಳೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಕಥೆ ಏನು ತಾಂಡವ್ ಭಾಗ್ಯಾಗೆ ಮದುವೆಯಾಗಿ ಹಲವು ವರ್ಷಗಳು ಕಳೆದಿದ್ದು ಇಬ್ಬರು ಮಕ್ಕಳಿವೆ ಆದರೂ ತಾಂಡವಿಗೆ ಭಾಗ್ಯ ಕಂಡರೆ ಇಷ್ಟನೇ ಇಲ್ಲ ಹೀಗಾಗಿ ಅವನು ಪತ್ತಿಗೆ ಡಿವೋರ್ಸ್ ಕೊಡಬೇಕು ಮುನ್ ಎಂದುಕೊಂಡಿದ್ದಾನೆ ಆದರೆ ಭಾಗ್ಯ ಇದಕ್ಕೆ ಒಪ್ಪಲೇ ಇಲ್ಲ ಗಂಡ ಹಾಕಿದ ಎಲ್ಲ ಸವಾಲುಗಳನ್ನು ಭಾಗ್ಯ ಎದುರಿಸಿ ಗೆದ್ಲು ಬಳಿಕ ಶ್ರೇಷ್ಠ ತಾಂಡವ್ ಯಾರಿಗೂ ಹೇಳಿ ಮದುವೆ ಆಗಲು ರೆಡಿಯಾದರು ಆದರೆ ಕುಸುಮ ಪೂಜೆ ಈ ಮದುವೆನ ನಿಲ್ಲಿಸಿದರು ಈ ಸತ್ಯ ಭಾಗ್ಯಾಗಿಯೇ ಗೊತ್ತಿರಲಿಲ್ಲ ಹೀಗಾಗಿ ಶ್ರೇಷ್ಠ ಇದೀಗ ಭಾಗ್ಯಾಗಿ ಎಲ್ಲ ಸತ್ಯ ತಿಳಿಬೇಕು ಅಂತ ಹಠ ಹೊತ್ತಿದ್ದಾಳೆ